நம்பிகஸ்த ஜான். ಒಂದು ಕಾಲದಲ್ಲಿ ದೆಲೋಲಿಯಾ ನಡುಗಡ್ಡೆ ದೇಶದಲ್ಲಿ ತರುಣ ದಕ್ಷ ಅರಸನಿದ್ದ. ಆತನ ಹೆಸರು ಥಿಯೋಡೋರೆ. ಥಿಯೋಡೋರೆ ತನ್ನ ಪ್ರಜೆಗಳನ್ನು ಪ್ರೀತಿಸುತ್ತಿದ್ದ, ಸದಾ ಅವರ ನೆಮ್ಮದಿಗಾಗಿ ಕಟಿಪಿಟಿ ಪಡುತ್ತಿದ್ದ. ದೆಲೋಲಿಯಾ ನಡುಗಡ್ಡೆಗಳ ನಾಡಾಗಿತ್ತು, ಶ್ರೀಮಂತ ವ್ಯಾಪಾರಿಗಳ ಬೀಡಾಗಿತ್ತು. ಅವರು ತಮ್ಮ ನಾಡಲ್ಲಿ ನೆರೆಯ ದೇಶಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಅರಸ ಯಾವಾಗಲೂ ತನ್ನ ನಂಬಿಗಸ್ತ ಜಾನ್ ಜೊತೆಗೆ ಪ್ರಯಾಣ ಮಾಡುತ್ತಿದ್ದ ತನ್ನ ನಾಡಿನಲ್ಲಿ. ಥಿಯೋಡೋರೆ ವ್ಯಾಪಾರಿಯಂತೆ ವೇಷ ಮರೆಸಿಕೊಂಡು ಹೋಗುತ್ತಿದ್ದ. ಜಾನ್ ಹಳೆ ಮಿತ್ರ ಟೆಡ್ ಜೊತೆಯಾಗಿ ನಾಡನ್ನು ಸುತ್ತುತ್ತಿದ್ದರು. ಈ ಪ್ರಕಾರವಾಗಿ ಅರಸ ತನ್ನ ಪ್ರಜೆಗಳನ್ನು ನೆಮ್ಮದಿಯಾಗಿ ಇಡುತ್ತಿದ್ದನು. ಶರಣು ಮಾಟಿಗೆ, ಶರಣು ಶರಣಾರ್ಥಿ ಟೆಡ್ಗೆ, ಜಾನ್ ನಿನಗಾಗಿ ಕಾಯುತ್ತಿದ್ದಾನೆ. ಹುಡುಕಿದಾದನು ಆತ. ಧನ್ಯವಾದ ನಿನಗೆ ಮಾಟಿ. ನಾವು ಪಶುವನ್ನು ಸೆರೆ ಹಿಡಿದಿದ್ದೇವೆ. ಅದು ದೇಶದಲ್ಲಿ ಗದ್ದಲವನ್ನು ಎಬ್ಬಿಸುತ್ತಿತ್ತು. ನಾನು ಖಂಡಿತ ಹೇಳಬೇಕು, ಅದು ಸ್ವಲ್ಪ ಗದ್ದಲ ಮಾಡುತ್ತಿತ್ತು. ಒಳ್ಳೆಯದು. ಏನು ಅದು, ಯಾವ ವಸ್ತುವಾಗಿದೆ? ನನಗೆ ನಂಬಿಕೆ ಇದೆ, ಅದೊಂದು ಬೇಟೆ ಬೆಕ್ಕು. ನೀನು ಯಾರು ಅದೊಂದು ವಸ್ತು ಅಂತ ಕರೆಯೋಕೆ? ಪೆಟ್ಟಿಗೆಯಿಂದ ಹೊರಗೆ ಬಿಡು, ತೋರಿಸ್ತಾನೆ ಯಾವ ವಸ್ತು ಅಂತ. ಅದು ಅದು ಮಾತಾಡುತ್ತದೆ. ಹೌದು, ನೀನೇನು ಬುದ್ಧಿಗೆಡಿಯೇನು? ನನ್ನ ಹೆಸರು ಫ್ರೆಡ್ಡಿ ಅಂತ. ಆ ದುಷ್ಟ ಮಾಟಗಾರ ಅಲೆಸ್ಟರ್ ನನ್ನ ಸಿಟ್ಟಿನ ಪುಟ್ಟ ಗೊಂಬೆಯಾಗಿ ಮಾಡಿದ್ದಾನೆ. ಆಹಾರಕ್ಕಾಗಿ ಚಡಪಡಿಸುತ್ತಿದ್ದೆ ನನ್ನ ಇಲ್ಲಿ ಹಿಡಿದು ಹಾಕಿದಾಗ. ನನ್ನನ್ನು ಈಗ ಬಿಡುಗಡೆ ಮಾಡಿ, ತಿರುಗಿ ಹೋಗಿ ಮುದಿ ಮಾಟಗಾರ ನನ್ನನ್ನು ಯಥಾಸ್ಥಿತಿಗೆ ತರುವಂತೆ ಮಾಡುತ್ತೇನೆ. ಆದರೆ ಆತ ಯಾಕೆ ನಿನ್ನ ಹೀಗೆ ಪುಟ್ಟ ಬೇಟೆ ಬೇಕಾಗಿ ಮಾಡಿದ್ದಾನೆ? ನಾನು ಅರಸ ಜೆಡಿಎಸ್ ನ ಅಕ್ಷರಾತನಾಗಿ ಕೆಲಸ ಮಾಡುತ್ತಿದ್ದೆ. ಅರಸ ಜೆಡಿಎಸ್? ಹೌದು, ಆ ಮನುಷ್ಯ ಅಲಿಸ್ಟರ್ ತನ್ನ ಮಾಟದಿಂದ ಎಲ್ಲಾ ಅಕ್ಷರನ್ನು ಕರೆಸಿಕೊಂಡು ಬಂಗಾರನ ಭಿನ್ನ ಆಕಾರಗಳಲ್ಲಿ ತನ್ನದಾಗಿಸಿಕೊಳ್ಳಬೇಕೆಂದಿದ್ದ. ಇದರಿಂದ ಉಳಿದ ಜನರೆಲ್ಲ ಬಡವರಾದರು, ಅಸಂತಸರಾದರು. ಮಾಟ ಹೇಗೋ ನನ್ನ ಮೇಲೆ ಪರಿಣಾಮ ಬೀರಲಿಲ್ಲ. ಓಡಿ ಹೋಗುವುದಕ್ಕೆ ಪ್ರಯತ್ನಿಸಿದೆ. ನಾನು ಹಾಗೆ ಮಾಡುವ ಮೊದಲು ಅಲಿಸ್ಟರ್ ನನ್ನ ಹುಡುಕಿ ಹೀಗೆ ಮಾಡಿದ್ದಾನೆ. ಓ, ಇದು ಸರಿಯಲ್ಲ. ಓ ಹೌದು, ಹೋಗಿ ಹುಡುಕುತ್ತೇನೆ, ಬದಲಾಯಿಸುವಂತೆ ಮಾಡುತ್ತೇನೆ. ನಾನು ನಿನಗೆ ಸಹಾಯ ಮಾಡಲೇನು? ನೀನು ನೀನು ಮತ್ತು ಎಂಥ ಸೈನ್ಯ! ಒಂದ್ ವೇಳೆ ಯಾರಾದರೂ ನೆರವಾಗುವವರಿದ್ದರೆ ನನಗೆ ಅರಸರು ಮಾತ್ರ. ಅವರು ಒಳ್ಳೆಯ ವ್ಯಕ್ತಿ ಎಂದು ಕೇಳಿದ್ದೇನೆ. ನಾನಿದ್ದೇನೆ. ದರೆ, ನನಗನಿಸುತ್ತೆ ನೀವು ಮೊದಲು ಯೋಚಿಸಬೇಕು. ಜೆರಿಯಸ್ ನಿಮಗೆ ಶತ್ರುವಾಗಿದ್ದಾನೆ, ನಿಮ್ಮ ತಂದೆಯವರಿಗೆ ವರ್ಷಗಳಿಂದ. ಖರೇನ ನೀವಲ್ಲಿಗೆ ಹೋಗ ಬಯಸುತ್ತೀರಿ? ಕಾಳಗ ಮಾಡುತ್ತೀರಿ? ಓ, ಯೋಚಿಸಬೇಡ ಜಾನ್, ಆತನಿಗೆ ಗೊತ್ತೇ ಇಲ್ಲ. ಏಯ್, ನೀವಿಬ್ಬರು ಅದೇನು ಗುಸುಗುಸು ಮಾತಾಡುತ್ತಿದ್ದೀರಿ? ಓ, ಚಿಂತಿಸಬೇಡ, ನನ್ನ ಹೆಸರು ಟೆಡ್, ಈತನ ಹೆಸರು ಜಾನ್. ನಾವು ನಿನಗೆ ನೆರವಾಗುತ್ತೇವೆ, ನಡಿ ಹೋಗೋಣ. ಟೆಡ್ ಹಾಗೂ ಜಾನ್ ಫ್ರೆಡ್ಡಿಯನ್ನು ತಿರುಗಿ ಅರಮನೆಗೆ ಕರೆದುಕೊಂಡು ಹೋದರು. ಅರಸರ ಕೋಣೆಗೆ. ಇಲ್ಲಿ ನಾವಿಲ್ಲಿ ಏನು ಮಾಡುತ್ತಿದ್ದೇವೆ? ಅರಸರು ಒಂದ್ ವೇಳೆ ಹುಡುಕಿದರೆ ಏನು? ನೀವೆಲ್ಲಿಗೆ ಹೋಗುತ್ತಿದ್ದೀರಿ? ಓ, ಚಿಂತಿಸಬೇಡ ಫ್ರೆಡ್ಡಿ. ಶರಣು ಫ್ರೆಡ್ಡಿ, ಸುಸ್ವಾಗತ ತಮಗೆ ಮಹಾಪ್ರಭು. ತಮ್ಮ ಕೋಣೆ ಒಳಗೆ ಬಂದದ್ದಕ್ಕೆ ಕ್ಷಮೆ ಬೇಡುತ್ತೇನೆ ನಾನು. ಫ್ರೆಡ್ಡಿ, ಇದು ನಾನು ಟೆಡ್. ನಾನು ಅರಸ ಥಿಯೋಡೋರ್, ದಲಿಲಿಯಾ ದೇಶದ ಅರಸ. ಓ, ಅಯ್ಯೋ ಅರಸರು, ನನ್ನನ್ನು ಕ್ಷಮಿಸಿಬಿಡಿ ಹಾಗೆ ತಮ್ಮೊಂದಿಗೆ ವರ್ತಿಸಿದ್ದಕ್ಕೆ. ಒಳ್ಳೆಯದು. ಜಾನ್ ನಿನಗೆ ನಿನ್ನ ಕೋಣೆಯನ್ನು ತೋರಿಸುತ್ತಾನೆ, ನಿನ್ನಲ್ಲಿ ದಣಿವಾರಿಸಿಕೋ. ನಾಳೆ ಸೂರ್ಯ ಮೂಡಿದ ಮೇಲೆ ಇಲ್ಲಿಂದ ಹೋಗೋಣ. ಒಳ್ಳೆಯದು ಅಂದ್ರೆ? ಸರಿಯಾಗಿ ಈ ದಾರಿಯಲ್ಲಿ. ನನಗನಿಸುತ್ತದೆ ಅರಸ ಥಿಯೋಡೋರ್ಗೆ ತನಗೇನು ಬೇಕಾಗಿದೆ ಅನ್ನೋದು ಗೊತ್ತಿದೆ. ಬೆರಗೆನಿಸುತ್ತದೆ ಬಾಗಿಲುಗಳನ್ನು ಹೇಗೆ ಪಾರು ಮಾಡುತ್ತೇವೆಂದು. ನನಗೆ ಸರಿಯಾದ ಹಾದಿ ಗೊತ್ತಿದೆ. ಅರಸ ಜೆಡಿಎಸ್ಗೆ ಬಂಗಾರ ಎಂದರೆ ಪಂಚಪ್ರಾಣ. ನಾವದನ್ನು ವೇಷ ಬದಲಿಸಿಕೊಂಡು ಅಕ್ಷಾಳರಂತೆ ತಗೊಂಡು ಹೋಗೋಣ. ಒಯ್ಯುವುದಕ್ಕೆ ಅರಸಕುಮಾರಿಯ ಪ್ರೇರೇಪಿಸೋಣ. ನಂತರ ಅರಸರಿಗೆ ಷರತ್ತು ಹಾಕೋಣ, ಆಕೆಯ ಬದಲಿಗೆ ನನ್ನ ಬಿಡುಗಡೆ ಮಾಡಬೇಕೆಂದು. ಫ್ರೆಡಿ ಇಡೀ ಯೋಜನೆಯನ್ನು ವಿವರಿಸಿದ ಜಾನ್ಗೆ. ಆತ ಪ್ರಭಾವಿತನಾದ.
ಮರುದಿನ ಮುಂಜಾನೆ ಹಡಗಿನ ಬಳಿಗೆ ಹೋದರು. ಅರಸರಿಗೆ ತಮ್ಮ ಯೋಜನೆಯ ಬಗ್ಗೆ ಹೇಳಿದರು. ಸ್ವರ್ಣ ದೇಶಕ್ಕೆ ಹೋದರು. ದೋಣಿ ಸಾಗಲಿ ದೋಣಿ ಸಾಗಲಿ, ಮುಂದೆ ಹೋಗಲಿ ಮುಂದೆ ಹೋಗಲಿ, ಕಡಲಲ್ಲಿ ಹೋಗುತ್ತ ಇರೋಣ ಅರಸು ಕುಮಾರಿಯ ಹಡಗಿನ ಬಳಿ. ಬನ್ನಿ ಒಳಗೆ ಹೋಗೋಣ, ನಂಗೆ ತುಂಬಾ ಹಸಿವಾಗಿದೆ. ವಾವ್, ಇದೇನಿದು? ಅದು ಅರಸು ಕುಮಾರಿಯ ಚಿತ್ರವದು, ಅರಸು ಕುಮಾರಿ ಸೋಫಿಯಾ. ಆಕೆ ಅತ್ಯಂತ ಚೆಲುವಿಯಾದ ಮಹಿಳೆ, ನನ್ನ ಜೀವನದಲ್ಲಿ ಎಂದೂ ನೋಡಿಲ್ಲ ನಾನು. ನಾನೀಗ ಆಕೆಯನ್ನು ತಿರುಗಿ ನಾಡಿಗೆ ಕರೆದೊಯ್ಯುತ್ತೇನೆ, ಆಕೆಯ ಜೊತೆ ಸಮಯ ಕಳೆಯುತ್ತೇನೆ, ನಾನು ಆಕೆಯನ್ನು ಅರಸಿಯಂತೆ ನೋಡಿಕೊಳ್ಳುತ್ತೇನೆ. ದಡಕ್ಕೆ ಒಯ್ಯಿರಿ, ಸ್ವರ್ಣದೇಶವನ್ನು ನಾನು ನೋಡಿದೆ, ಸುಂದರವಾಗಿದೆ. ಮೂವರು ಅರಮನೆಯ ಹತ್ತಿರ ಹೋದರು. ಆಮೇಲೆ ಅವರು ಸಭೆಗೆ ಹೋದರು. ನಾನು ನಿಮ್ಮನ್ನು ಒಳಗೆ ಹೋಗುವುದಕ್ಕೆ ಬಿಡಲಾರೆ. ನಾವಿಲ್ಲಿಗೆ ಬಂದದ್ದು ಅರಸು ಕುಮಾರಿಗೆ ಹಾಗೂ ಅರಸರಿಗೆ ಕಾಣಿಕೆಗಳನ್ನು ಸಲ್ಲಿಸುವುದಕ್ಕೆ. ಓ, ಒಂದು ಕ್ಷಣ ಇರಿ, ನಾನೀಗಲೇ ಹೋಗಿ ಅರಸರಿಗೆ ಹೇಳಿ ಬರುತ್ತೇನೆ. ಫ್ರೆಡ್ಡಿ ಎಲ್ಲಿಗೆ ಹೋದ? ಈ ನಡುವೆ ಜಾನ್ ಹಾಗೂ ಟೆಡ್ ಅರಸ ಹಾಗೂ ಅರಸು ಕುಮಾರಿಯರನ್ನು ನೋಡುವುದಕ್ಕೆ ಕಾಯುತ್ತಿದ್ದರು. ಫ್ರೆಡ್ಡಿ ಮಾಟಗಾರನ ಕೋಣೆಯೊಳಗೆ ಓಡಿದನು, ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುವುದಕ್ಕೆ, ದಾರಿಯನ್ನು ಹುಡುಕುವುದಕ್ಕೆ. ಅದು ಎಲ್ಲಿದೆ? ಆತನ ಮೋಡಿ ಚಡಿ ಎಲ್ಲಿದೆ? ಒಳ್ಳೇದು ಒಳ್ಳೇದು ಒಳ್ಳೇದು, ನೋಡಿ ಯಾರಿದ್ದಾರೆ. ಅವಸರ ಬೇಡ, ಮೂರ್ತಿಯಾಗು. ಅಂತಿಮವಾಗಿ ನನ್ನ ಕೈಗೆ ಸಿಕ್ಕೆ. ಓ ಇಲ್ಲ, ಮತ್ತೊಮ್ಮೆ ಪಂಜರ ಬೇಡ. ಅರಸ ಜೇರಿಯಸ್ ಹಾಗೂ ಅರಸು ಕುಮಾರಿ ಸೋಫಿಯಾ ನಿಮ್ಮನ್ನೀಗ ನೋಡುತ್ತಾರೆ. ಒಳ್ಳೆಯದು, ಸಮಯದ ಬಗ್ಗೆ ಬಾ ಜಾನ್. ಶುಭಾಶಯಗಳು ಪ್ರಭುಗಳಿಗೆ. ಮಹಾಪ್ರಭುಗಳೇ, ಅಕ್ಷಾಡ್ರು ನಿಮಗೆ ಹೇಳಿದ್ದೇನಲ್ಲ, ಅವರೇ ಇವರು. ಸ್ವಾಗತ. ಅಕ್ಷಾಡ್ರನ್ನು ನಮ್ಮ ನಾಡು ಸದಾ ಸ್ವಾಗತಿಸುತ್ತಿದೆ. ಮತ್ತಿದು ಅರಸು ಕುಮಾರಿಯವರಿಗೆ. ಓ, ಇದು ತುಂಬಾ ಸುಂದರವಾಗಿದೆ. ಒಂದು ದೇವತೆಗೆ ಮತ್ತೊಂದು ದೇವತೆ, ಮತ್ತೆ ನಮ್ಮ ಹತ್ತಿರ ಅನೇಕ ಆಭರಣಗಳಿವೆ ನಮ್ಮ ಹಡಗಿನಲ್ಲಿ. ಅರಸು ಕುಮಾರಿಗೆ ತಮಗೆ ಅವುಗಳನ್ನು ತೆಗೆದುಕೊಳ್ಳುವುದಕ್ಕೆ ಸುಲಭವಾಗುತ್ತದೆ ಅಲ್ಲಿ. ನಾನು ಹೋಗ್ಲಿ ಅಪ್ಪ, ದಯವಿಟ್ಟು. ಇದೇನು ಕೆಲಸಕ್ಕೆ ಬಾರದು, ಆಗಂತುಕರ ಹಡಗಿಗೆ ಹೋಗುವುದಕ್ಕೆ ಅನುವು ಮಾಡಿಕೊಡೋದಿಲ್ಲ ನಾನು. ದಯವಿಟ್ಟು ಅಪ್ಪಾಜಿ, ಕೇವಲ ತಮಗಾಗಿ ಹೆಚ್ಚು ಬಂಗಾರ ಪಡೆಯುವುದಕ್ಕೆ, ದಯವಿಟ್ಟು. ಸರಿ ಒಳ್ಳೇದು, ಆದರೆ ಒಬ್ಬಳೇ ಅಲ್ಲ, ನೀನು ಅರಸು ಕುಮಾರಿಯ ಜೊತೆಗೆ ಹೋಗು ಹಡಗಿರುವಲ್ಲಿಗೆ. ಆಗಲಿ ಮಹಾಪ್ರಭುಗಳೇ. ಮಹಾಪ್ರಭು, ತಾವು ಫ್ರೆಡ್ಡಿಯನ್ನು ನೋಡಿದ್ದೀರಾ? ಆತ ತಪ್ಪಿಸಿಕೊಂಡಿದ್ದಾನೆ. ಓ ಜಾನ್, ಚಿಂತಿಸಬೇಡ, ಹಡಗಿನ ಕಡೆಗೆ ಹೋಗಿರಬೇಕು ಆತ. ಅರಸು ಕುಮಾರಿಯನ್ನು ಕರೆದುಕೊಂಡು ಹಡಗಿನ ಕಡೆಗೆ ಹೋದರು. ಜಾನ್ ಹಾಗೂ ಟೆಡ್ ಅರಸ ತನ್ನ ಮಂತ್ರಿ ಒಬ್ಬರನ್ನು ಕರೆದು ಹೇಳಿದ. ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ ಎಂದು ಅನ್ನೋದನ್ನು ಸ್ವಲ್ಪ ಪರೀಕ್ಷಿಸಿರಿ ಎಂದು. ಆ ಮನುಷ್ಯ ಯಾರು ಮತ್ತೆ ಯಾಕೆ ಆತ ಅತ್ಯಂತ ಪರಿಚಯದ ವ್ಯಕ್ತಿಯಂತೆ ಕಾಣುತ್ತಾನೆ? ಸರಿಯಾಗಿ ಕಂಡುಹಿಡಿಯಿರಿ ಈಗ. ಹೋಗಲಿ ಮಹಾಪ್ರಭು. ಈ ನಡುವೆ ಅಡಗಿನಲ್ಲಿರುವ ವಿಭಿನ್ನ ದಾಗಿನುಗಳನ್ನು ನೋಡಿ ಅತ್ಯಂತ ಆನಂದಿತಳಾದಳು. ಎಷ್ಟೊಂದು ಚೆಂದಾಗಿವೆ, ನನಗೆ ಇದು ಬೇಕು, ಇದು ಇದು ಮತ್ತೆ ಅದು, ಇದು ಕೂಡ. ಹೋಗು, ಎಲ್ಲವನ್ನು ಸಿದ್ಧಪಡಿಸಿ, ಕೂಡಲೇ ಎಲ್ಲವನ್ನು ಇಳಿಸಿಬಿಡಿ. ತಮ್ಮ ಇಷ್ಟದಂತೆ ಆಗಲಿ ಅರಸು ಕುಮಾರಿ ಅವರೇ. ಈ ಯೋಜನೆ ಕೈಗೂಡುವಂತಿದೆ ದೊರೆ. ಹೌದು, ಸಮಯವಿಲ್ಲ ಈಗ, ನಾವೀಗಲೇ ಹೋಗಬೇಕು. ಆದರೆ ಫ್ರೆಡ್ಡಿಯನ್ನು ಏನ್ ಮಾಡೋದು? ನಮಗೀಗ ಸಮಯವಿಲ್ಲ, ನಡೆ ಹೋಗೋಣ. ಇದು ಬಂಗಾರದ ಅಂಗಡಿಗಿಂತ ತುಂಬಾ ಉತ್ತಮವಾಗಿದೆ. ಇಲ್ಲಿ ಎಷ್ಟೊಂದು ಸಣ್ಣ ಸಣ್ಣ ಚಂದದ ವಸ್ತುಗಳಿವೆ. ಕಾವಲುಗಾರ ಎಲ್ಲಿದ್ದಾನೆ? ಏನು ಇಲ್ಲ, ಸಹಾಯ ಮಾಡಿ. ಟೆಡ್ ಆಕೆ ಹತ್ತಿರ ಹೋಗುತ್ತಾನೆ. ಅರಸು ಕುಮಾರಿಗೆ ಸ್ಥಿತಿಯನ್ನು ವಿವರಿಸಿ ಹೇಳುತ್ತಾನೆ. ತನ್ನ ಅಸಲಿ ಗುರುತನ್ನು ಹೇಳುತ್ತಾನೆ. ಮತ್ತೆ ಫ್ರೆಡ್ಡಿ ಬಗ್ಗೆ ಮತ್ತೆ ಇಡೀ ನಾಡಿನಲ್ಲಿ ಮಾರಾಟ ಮಾಡಿದ ಬಗ್ಗೆ ಹೇಳುತ್ತಾನೆ. ಓ ಅರಸು ಕುಮಾರಿ,
ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ನಾನು ಈ ಕ್ಷಣದಿಂದ. ನನ್ನ ಗೆಳೆಯನ ಬಿಡುಗಡೆಗೆ ಸಹಾಯ ಮಾಡಿ ನನ್ನ ಪಟ್ಟದರ್ಶಿಯಾಗಿ. ಅರಸುಕುಮಾರಿ ಸೋಫಿಯಾಳ ಹೃದಯ ಕರಗಿತು. ಆಕೆ ಅರಸ ಥಿಯೋಡೋರ್ನಿಗೆ ನೆರವಾಗುವುದಕ್ಕೆ ಒಪ್ಪಿದಳು. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಇದು ಬರ್ಬರವಾಗಿದೆ. ತಲುಪಿದ ಮೇಲೆ ನಾನೇ ಸ್ವತಃ ಪತ್ರ ಬರೆಯುತ್ತೇನೆ. ಕಾವಲುಗಾರ ಹಡಗು ಸಮುದ್ರದೊಳಗೆ ಹೋಗುವುದನ್ನು ನೋಡಿ ಅರಸರಿಗೆ ಹೋಗಿ ಹೇಳಿದ ಅರಸರಿಗೆ ಸಿಟ್ಟು ಬಂದಿತು. ಏನು, ನನಗೀಗ ಗೊತ್ತಾಗಬೇಕು ಆತ ಯಾರು ಅಂತ. ಈಗಲೇ ಅದು ಆ ಹಡಗು ಅರಸ ಥಿಯೋಡೋರ್ನದು, ದಲುಲಿಯ ನಾಡಿನ ಅರಸನದು. ಅರಸ ಥಿಯೋಡೋರ್ ಮಾಟಗಾರ ಎಲ್ಲಿದ್ದಾನೆ? ನಾನೀಗಲೇ ಆತನನ್ನು ಭೇಟಿಯಾಗಬೇಕು. ಅರಸ ಮಾಟಗಾರನ ಕೋಣೆಯೊಳಗೆ ಹೋದನು. ಏನಾಯಿತೆಂದು ಅರಸನಿಗೆ ಹೇಳಿದನು. ಹಡಗನ್ನು ಮೋಡಿ ಮಾಡಿ ಅರಸುಕುಮಾರಿಯ ತಿರುಗಿ ಬರುವಂತೆ ಮಾಡಿ ಎಂದು ಅಪ್ಪಣೆ ಮಾಡಿದನು. ಮಹಾಪ್ರಭುಗಳೇ, ನನ್ನ ಬಳಿ ಎರಡು ಶಾಪಗಳಿವೆ. ಅವು ಅರಸನನ್ನು ಧ್ವಂಸ ಮಾಡಿ ಬಿಡುತ್ತವೆ. ಮಾಡಿಬಿಡು. ಮೊದಲು, ಅರಸ ಹಡಗಿನಿಂದ ಹೊರಗೆ ಬಂದಂತೆ ಅರಸರ ಅಶ್ವವೊಂದು ಅವರಿಗಾಗಿ ನಿಂತಿರುತ್ತದೆ. ಅಶ್ವವನ್ನು ಹತ್ತಿದ ಕೂಡಲೇ ಅವರನ್ನು ತೆಗೆದುಕೊಂಡು ಓಡಿಬಿಡುತ್ತದೆ. ಬಹುದೂರ ತೆಗೆದುಕೊಂಡು ಹೋಗುತ್ತದೆ, ಮತ್ತೆಂದು ಬರುವುದೇ ಇಲ್ಲ. ಒಂದೇ ದಾರಿ ಇದೆ ಬರುವುದಕ್ಕೆ. ಯಾರಾದರೂ ಅರಸರಿಗೆ ಹೇಳದೆ ಕುದುರೆಯನ್ನು ಬೆದರಿಸಿದರೆ ಮಾತ್ರ, ಇಲ್ಲಾಂದ್ರೆ ಅವರು ಶಾಶ್ವತವಾಗಿ ಹೆಪ್ಪುಗಟ್ಟುತ್ತಾರಲ್ಲಿ. ತುಂಬಾ ಒಳ್ಳೆಯದು. ಒಂದ್ ವೇಳೆ ಅದು ಕೆಲಸ ಮಾಡದಿದ್ದರೆ ಎರಡನೇ ಶಾಪ ದಿಟವಾಗಿ ಕೆಲಸ ಮಾಡುತ್ತದೆ. ಮತ್ತದು ಯಾವುದು? ನೀವೀ ಸ್ವರ್ಣಕೂಟನ್ನು ಅವರಿಗೆ ಕೊಡಿ ಶಾಂತಿಯ ಕೊಡುಗೆಯಾಗಿ. ಅವರದನ್ನು ಹಾಕಿಕೊಂಡರೆ ಅವರು ಮತ್ತವರ ನಾಡೆಲ್ಲ ಬಂಡಿಯಾಗಿ ಬಿಡುತ್ತದೆ. ಒಂದ್ ವೇಳೆ ಯಾರಾದರೂ ಈ ಶಾಪದ ಬಗ್ಗೆ ಅವರಿಗೆ ಹೇಳಿದರೆ ಅವರು ಕೂಡ ಅದೇ ಗಳಿಗೆಯಲ್ಲಿ ಕಲ್ಲಾಗಿ ಬಿಡುತ್ತಾರೆ. ಒಳ್ಳೆಯದು ಅಲೆಸ್ಟ್, ಬಾ ಈಗಲೇ ಬಂದರಿಗೆ ಹೋಗಿಬಿಡೋಣ. ಓ ಇಲ್ಲ, ಅವರಿಗೆ ಎಚ್ಚರಿಸುವ ಹಾದಿಯನ್ನು ಹುಡುಕಬೇಕು ನಾನೀಗ. ಮೋಡಿ ಛಡಿ, ನಾನಿಲ್ಲೇ ಹಿಡ್ಕೊಂಡೆ. ಈಗ ಅದು ಹೇಗೆ ಕೆಲಸ ಮಾಡುತ್ತದೆ ನೋಡೋಣ. ಪಂಜರ ತೆರೆ, ಕೆಲಸ ಮಾಡುತ್ತದೆ. ಸುಮಂತರ್ ಸುಮಂತ್ರಗಳಿ, ಒಳ್ಳೆಯದು. ಹೋಗಿ ಜಾನ್ಗೆ ಹುಷಾರಾಗಿರುವಂತೆ ಹೇಳ್ತೇನೆ. ಫ್ರೆಡಿ ಮೋಡಿ ಚಡಿಗೆಯನ್ನು ತಿರುಗಿಸಿದನು. ಒಗೆಯೊಂದಿಗೆ ಅದು ತಿಳಿಗಾಳಿಯಲ್ಲಿ ಮಾಯವಾಯಿತು. ಈ ನಡುವೆ ಹಡಗು ಡೆಲೋಲಿಯಾದಲ್ಲಿ ನಿಲ್ಲಿಸಲಾಯಿತು. ಅರಸ ದೂತರನ್ನು ಕರೆದು ಅರಸ ಜೆರಿಯಸ್ಗೆ ಹೇಳಿ ಕಳಿಸಿದ. ನನಗನಿಸುತ್ತದೆ ಫ್ರೆಡಿ ಸುರಕ್ಷಿತವಾಗಿ ಮರಳಿರಬೇಕು ಅಲ್ಲಿಗೆ. ಹೇ, ನೀನು ಜಾನ್ ಅಲ್ವೇ? ಯಾರು ನೀನು? ನಾನು ಫ್ರೆಡಿ. ಕೇಳಿಲ್ಲಿ, ನಮ್ಮ ಬಳಿ ಸಮಯವಿಲ್ಲ. ಅರಸ ದುಷ್ಟ ಅಲಿಸ್ಟರ್ಗೆ ಹೇಳಿದ್ದಾರೆ. ಫ್ರೆಡಿ ಜಾನ್ಗೆ ತಾನು ಕೇಳಿದ ಎಲ್ಲವನ್ನು ಹೇಳುತ್ತಾನೆ, ಮತ್ತೆ ಶಾಪಗಳ ಬಗ್ಗೆ ಎಚ್ಚರಿಸುತ್ತಾನೆ, ಮತ್ತೆ ಯಾರಾದರೂ ಅರಸನಿಗೆ ಹೇಳಿದರೆ ಅವರು ಕಲ್ಲಾಗುತ್ತಾರೆಂದು ಹೇಳುತ್ತಾನೆ. ಆಗಲೇ ಫ್ರೆಡಿ ಜಾನ್ಗೆ ಎಲ್ಲವನ್ನು ಹೇಳಿದ. ಕೂಡಲೇ ಸುಂದರವಾಗಿ ಕಾಣುವ ಅಶ್ವವೊಂದು ಅರಸನ ಮುಂದೆ ಬಂದು ನಿಲ್ಲುತ್ತದೆ. ಅಂತ ಕೊನೆಗೆ ಈ ಕುದುರೆ ಚೆನ್ನಾಗಿದೆ, ನಮ್ಮನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತದೆ. ಆತ ಇನ್ನೇನು ಅಶ್ವವನ್ನು ಹತ್ತಬೇಕು ಅನ್ನುವಾಗ ಜಾನ್ ಜೋರಾಗಿ ಜಾಗಟೆ ಬಾರಿಸುತ್ತಾನೆ. ಆತನನ್ನು ಹೊತ್ತುಕೊಂಡು ವೇಗವಾಗಿ ಓಡುತ್ತದೆ. ಇದು ಕುದುರೆಯನ್ನು ಹೆದರಿಸಿತು ಮತ್ತು ಓಡುವಂತೆ ಮಾಡಿತು. ಎಷ್ಟೊಂದು ಸೊಕ್ಕು! ಜಾನ್ ಅರಸರಿಗೆ ಹೀಗೆ ಯಾಕೆ ಮಾಡಿದನು? ಇರಲಿ ಬಿಡು, ಜಾನ್ ನನ್ನ ಅತ್ಯಂತ ನಂಬಿಗಸ್ತ ಸೇವಕ. ಏನೋ ಕಾರಣವಿರಬೇಕು, ಅರಸರ ಏಳಿಗೆಗಾಗಿ ಹೀಗೆ ಮಾಡಿದ್ದಾನೆ. ಅಯ್ಯೋ, ಅರಸರು ಸ್ವಲ್ಪದ್ರಲ್ಲೇ ಉಳ್ಕೊಂಡ್ರು. ಅರಸ ಹಾಗೂ ಅರಸುಕುಮಾರಿ ಅರಮನೆಗೆ ಹೋದರು. ದೂತ ಜಾನ್ ಹತ್ತಿರ ಹೋದ ಮತ್ತು ಅರಸ ಚಾರಿಯಸ್ ಬರುತ್ತಿದ್ದಾನೆಂದು ಆತನಿಗೆ ಹೇಳುತ್ತಾನೆ. ಆತ ಇಲ್ಲಿದ್ದಾನೆ ಆಗಲೇ. ಹೌದು ದೊರೆ, ಆತ ಹೇಳುತ್ತಾನೆ ಅವರು ಶಾಂತಿಗಾಗಿ ಬಂದಿದ್ದಾರೆ, ಅರಸರಿಗೆ ಕೊಡುಗೆಯನ್ನು ತಂದಿದ್ದಾರೆ. ಮತ್ತದು ವಿಚಿತ್ರವಾಗಿದೆ. ಶರಣು ಅರಸ ಥಿಯೋಡೋರ್ಗೆ ಶುಭಾಶಯಗಳು. ಶುಭಾಶಯಗಳು ದೊರೆ. ನಾನಿಲ್ಲಿಗೆ ಕೊಡುಗೆಯನ್ನು ತಂದಿದ್ದೇನೆ, ದಯವಿಟ್ಟು ಸ್ವರ್ಣಕೋಟನ್ನು ಸ್ವೀಕರಿಸಿ. ಇದು ನಮ್ಮ ಕುಟುಂಬದ ಪರಂಪರೆಯಾಗಿದೆ, ಮದುಮಗನಾಗುವಾತ ಇದನ್ನು ತೊಟ್ಟುಕೊಳ್ಳಬೇಕು. ಸ್ವರ್ಣಕೋಟು ಒಪ್ಪಿಗೆಯ ಸಂಕೇತವಾಗಿ ಮತ್ತದು ತಲೆತಲಾಂತರಗಳಿಂದ ನಡೆದು ಬಂದಿದೆ. ವಾವ್, ಅದ್ಭುತವಾಗಿದೆ, ನನಗೆ ಹೆಮ್ಮೆ ಅನಿಸುತ್ತಿದೆ. ತಡೆಯಾಕೆ, ಧರಿಸಿಕೊಳ್ಳಿ ಅದನ್ನು. ಸ್ವರ್ಣಕೋಟನ್ನು ಅರಸ ಥಿಯೋಡೋರ್ ತೊಟ್ಟುಕೊಳ್ಳಬೇಕು ಅನ್ನುವಾಗ ಜಾನ್ ಜಿಗಿದು ಬಂದು ಅವರ ಕೈಯಿಂದ ಕೋಟನ್ನು ಎಳೆದುಕೊಳ್ಳುತ್ತಾನೆ, ಮತ್ತೆ ನೆಲದ ಮೇಲೆ ಒಗೆಯುತ್ತಾನೆ. ದೊಡ್ಡ ಹೊಳಪನ್ನು ತೂರಿ ಕೋಟಿನಿಂದ ಹೊಗೆ ಬರುತ್ತದೆ. ಇದೆಂಥ ಕೋಡಿತನ,
ನಿನಗೆಷ್ಟು ಎದೆಗಾರಿಕೆ! ನಮ್ಮ ಕುಟುಂಬದ ಪರಂಪರೆಯನ್ನು ಅಪಮಾನ ಮಾಡಿ ಅಗೌರವ ತೋರಿಸಿದಿರಿ. ನೀವು ಯಾಕೆ ಸುಮ್ಮನೆ ನಮ್ಮ ಕುಟುಂಬದ ಕೋಟಿಗೆ ನಗೆಚಾಟಿಗೆ ಮಾಡುವುದಕ್ಕೆ ಬಿಡುತ್ತೀರಿ? ಅವರು ಸರಿ ಹೇಳುತ್ತಿದ್ದಾರೆ ಜಾನ್. ನನಗೆ ಯಾವ ಅವಕಾಶವನ್ನು ನೀನು ಕೊಡಲಿಲ್ಲ. ಕೆಟ್ಟ ಅಪವಾದ ಹೊರಿಸುವುದನ್ನು ತಡೆಯುವುದಕ್ಕೆ ನಿನ್ನನ್ನೀಗ ದಲಿನಿಯ ದೇಶದಿಂದ ತಡಿಪಾರು ಮಾಡಲಾಗುತ್ತದೆ ಜೀವನ ಪರ್ಯಂತ. ಇಲ್ಲ, ಇದೆಲ್ಲ ನನ್ನಿಂದಾಯಿತು. ಯಾರಾದರೂ ಹೋಗಬೇಕಾಗಿದ್ದರೆ ನಾನು ಹೋಗಬೇಕು. ನನ್ನೊಡೆಯ, ನಾನೀಗ ದಿಟವಾಗಿ ಏನಾಯಿತು ಎಂದು ಹೇಳಬೇಕು ನಿಮಗೆಲ್ಲರಿಗೂ. ಎಲ್ಲಿಲ್ಲ, ನಾನಿದನ್ನು ನಿನ್ನ ಮೇಲೆ ಬರುವುದಕ್ಕೆ ಬಿಡುವುದಿಲ್ಲ. ಈಗ ತಾನೇ ಮರಳಿ ಜೀವ ಪಡೆದಿರುವೆ. ನಾನು ಹೋಗುವ ಮೊದಲು ಧಣೇರ, ನನಗೆ ಸ್ವಲ್ಪ ಮಾತಾಡಲು ಅವಕಾಶ ಕೊಡಿ. ಒಳ್ಳೆಯದು, ಮಾತಾಡು. ಇದೆಲ್ಲವನ್ನು ನಾನು ಮಾಡಿದ್ದು ಆ ಅರಸ ಜೇರಿಯಸ್ ತಮ್ಮ ಮೇಲೆ ಮಾಡಿದಂಥ ಮಾಟವನ್ನು ತಡೆಹಿಡಿಯುವುದಕ್ಕಾಗಿ. ಶಬ್ದ ಕೇಳಿ ಅದರ ಬೆನ್ನು ಹಿಂದೆ ಓಡಿ ಹೋದ ಬಿಳಿ ಕುದುರೆ, ನೀವದನ್ನು ಸವಾರಿ ಮಾಡಿದ್ದರೆ ನಿಮ್ಮನ್ನದು ಬಹುದೂರ ಒಯ್ಯುತ್ತಿತ್ತು ಮತ್ತೆಂದು ತಿರುಗಿ ಬರದ ಜಾಗಕ್ಕೆ. ಮತ್ತೆ ಆ ಬಂಗಾರದ ಕೋಟು, ಅದು ಮನೆತನದ ಕೋಟಾಗಿರಲಿಲ್ಲ. ಆ ಕೋಟನ್ನು ಹಾಕಿಕೊಂಡಿದ್ದರೆ ನಿಮ್ಮನ್ನು ಮತ್ತೆ ಇಡೀ ನಾಡನ್ನು ಕಲ್ಲು ಬಂಡೆಯಾಗಿಸುತ್ತಿತ್ತು. ನಾನಿದನ್ನು ತಮಗಾಗಿ ಮಾಡಿದ್ದೇನೆ. ನನ್ನ ಅರಸ. ಓ ಇಲ್ಲ ಜಾನ್, ನನ್ನ ಅತ್ಯಂತ ನಂಬಿಗಸ್ತ ಸೇವಕ, ನಾನೇನು ಮಾಡಲೀಗ? ಅಪ್ಪ, ನೀವು ಈಗ ಯಾಕೆ ಮಾಡಿದ್ರಿ? ಆತ ಎಲ್ಲಿಗೆ ಹೋಗಿದ್ದಾನೆ? ನನಗನಿಸುತ್ತೆ ಓಡಿ ಹೋದ ಆತ. ಓ ಪಾಪ ಜಾನ್, ನೀನೀಗ ಓ ತಾಳು, ನನ್ನಲ್ಲಿ ಅಲಿಸ್ಟರ್ನ ಛಡಿ ಇದೆ. ಮೊದಲು ಯಾಕೆ ನನಗೆ ಹೊಳೆಯಲಿಲ್ಲ? ಒಂದು ತ್ಯಾಗಿ ಜೀವವನ್ನ ಮತ್ತೆ ಜೀವಂತ ಮಾಡು. ಮತ್ತೆ ತಿಳಿಗಾಳಿಯ ಸ್ಪರ್ಶದಿಂದ ನಂಬಿಗಸ್ತ ಜಾನ್ ತನ್ನ ಕಣ್ಣುಗಳನ್ನು ತೆರೆದನು. ಮತ್ತೆ ಎಲ್ಲವೂ ಸರಿಹೋಯಿತು. ಧನ್ಯವಾದ ನಿನಗೆ ಮಿತ್ರ. ಇದಿಷ್ಟನ್ನು ಮಾತ್ರ ನಾನು ನನ್ನ ಮಿತ್ರರಿಗಾಗಿ ಮಾಡಬಲ್ಲೆ, ಇಷ್ಟೊಂದು ನನಗಾಗಿ ಮಾಡಿದ್ದಕ್ಕೆ. ಮತ್ತೆ ನನಗೂ ಕೂಡ, ನೀನು ಅತ್ಯಂತ ನಂಬಿಗಸ್ತ, ನಿನ್ನಂಥವನು ಎಂದೂ ಸಿಗೋದಿಲ್ಲ. ಇವತ್ತಿನಿಂದ ನೀನು ನನ್ನ ಸೇವಕನಲ್ಲ, ನನ್ನ ಆಪ್ತ ಮಿತ್ರ. ನನ್ನದೊಂದು ಷರತ್ತಿದೆ. ನೀನು ಮತ್ತೆ ಫ್ರೆಡಿಯನ್ನು ಭೇಟಿ ಬೇಕಾಗಿ ಮಾಡಿದರೆ ಮಾತ್ರ. ಮಿತ್ರನಾಗಿದ್ದಕ್ಕೆ ಇಷ್ಟೊಂದು